ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆ ಕಾರ್ಯಕ್ರಮದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ರಾಜ್ಯ ಸರ್ಕಾರದಿಂದ ಈಗ ಏನಪ್ಪಾ ಅಂದ್ರೆ ಒಟ್ಟು 1095 ಹುದ್ದೆಗಳನ್ನ ನೇಮಕಾತಿ ಮಾಡುವ ಬಗ್ಗೆ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ನೋಡ್ರಿ, 1095 ಹುದ್ದೆಗಳಿದೆಯಲ್ಲ, ಇದನ್ನ ಎರಡು ಹಂತದಲ್ಲಿ ಅವ್ರೇನ್ ಮಾಡ್ತಾರೆ ಅಂದ್ರೆ ನೇಮಕಾತಿ ಮಾಡ್ತಾರೆ. 2023-24ನೇ ವರ್ಷಕ್ಕೊಂದು, 2024 ಮತ್ತೆ 25 ವರ್ಷಕ್ಕೊಂದು ನೇಮಕಾತಿಯನ್ನ ಅವರು ಮಾಡ್ತಾ ಹೋಗ್ತಾರೆ. ಸೊ ನೋಡ್ರಿ, ಆ ಒಂದು ಸಬ್ಜೆಕ್ಟ್ ಮೇಲೆ ಏನಪ್ಪಾ ಅಂದ್ರೆ ನಾವೀಗ ಯಾವ ಒಂದು ವಿಷಯವನ್ನ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಎಷ್ಟು ಪಿಸಿ ಎಷ್ಟು ಪಿ ಎಸ್ ಐ ಹುದ್ದೆಗಳನ್ನ ಭರ್ತಿ ಮಾಡ್ತಾರೆ, ಜೊತೆಗೆ ಇದಕ್ಕೆ ಪೂರಕವಾಗಿರುವಂತಹ ಒಂದು ಪತ್ರ ಆದಂತ ಕರ್ನಾಟಕ ಸರ್ಕಾರದ ನಡವಳಿಯನ್ನ ನಾವಿಲ್ಲಿ ತಿಳ್ಕೊಂಬಂದಿದ್ದೀವಿ. ವಿಷಯ ನೋಡ್ರಿ, ಬೆಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ಘಟಕದಲ್ಲಿ ಹೊಸ ಪೊಲೀಸ್ ಠಾಣೆಗಳ ಸೃಜನೆ ಮತ್ತು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಮಂಜೂರಾತಿ ಬಲವನ್ನು ಹೆಚ್ಚಿಸುವ ಕುರಿತು ಆದೇಶ. ಸೊ ಓದಲಾಗಿದೆ ಯಾರಿಗಪ್ಪ ಅಂದ್ರೆ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರ ಅವರಿಗೇನ್ ಮಾಡಿದ್ರೆ ಅಂದ್ರೆ ಓದಲಾಗಿದೆ. ಪ್ರಸ್ತಾವನೆ ನೋಡ್ರಿ, 2023-24 ಸಾಲಿನ ಆಯವ್ಯಯ ಭಾಷಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ವೇಗವಾಗಿ ಬೆಳೆಯುತ್ತಿರುವ ಬೆಂಗಳೂರು ನಗರದ ಸಂಚಾರ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮತ್ತು ಮಹಿಳೆಯರ ಸುರಕ್ಷತೆ ಹಾಗೂ ಭದ್ರತೆಯ ದೃಷ್ಟಿಯಿಂದ ಹೊಸದಾಗಿ 5 ಸಂಚಾರ ಪೊಲೀಸ್ ಠಾಣೆಗಳನ್ನು ಮತ್ತು 6 ಮಹಿಳಾ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಲು ಕ್ರಮ ವಹಿಸಲಾಗುವುದು ಮತ್ತು ನಗರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಠಾಣೆಗಳನ್ನು ಮತ್ತು ಕಚೇರಿಗಳನ್ನು ಬಡಪಡಿಸಲು ಎರಡು ಹಂತಗಳಲ್ಲಿ ಒಟ್ಟು 2454 ಹುದ್ದೆಗಳನ್ನು ಸೃಜಿಸುವುದಾಗಿ ಘೋಷಣೆ ಮಾಡಿರುತ್ತಾರೆ. ಸೊ ನೋಡ್ರಿ, ಬೆಂಗಳೂರು ನಗರಕ್ಕೋಸ್ಕರ ನೋಡ್ರಿ, ಹೊಸದಾಗಿ ಎಷ್ಟು ಪೊಲೀಸ್ ಠಾಣೆಗಳನ್ನ ಸ್ಥಾಪನೆ ಮಾಡ್ತಾರೆ ಅಂದ್ರೆ 5 ಸಂಚಾರ ಪೊಲೀಸ್ ಠಾಣೆಗಳನ್ನು ಮತ್ತು 6 ಮಹಿಳಾ ಪೊಲೀಸ್ ಠಾಣೆಗಳನ್ನ ಸ್ಥಾಪಿಸಿ ಅದಕ್ಕೋಸ್ಕರ ಎಷ್ಟು ಹುದ್ದೆಗಳನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಿದ್ದಾರೆ ಅಂದ್ರೆ, ಬೆಂಗಳೂರು ನಗರದ ಟ್ರಾಫಿಕ್ ಇರ್ಬೋದು, ಬೇರೆ ಎಲ್ಲ ಇಶ್ಯೂಸ್ಗೋಸ್ಕರ ನೋಡ್ರಿ, 2454 ಹುದ್ದೆಗಳನ್ನು ಹೊಸದಾಗಿ ಸೃಜಿಸುವುದಾಗಿ ಘೋಷಣೆ ಮಾಡಿರ್ತಾರೆ. ಮೇಲೆ ಓದಲಾದ ಪತ್ರದಲ್ಲಿ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಬೆಂಗಳೂರು ನಗರದ ಕಾನೂನು ಸುವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹೊಸದಾಗಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ನಿರ್ವಹಿಸಲು 6 ಮಹಿಳಾ ಪೊಲೀಸ್ ಠಾಣೆಗಳನ್ನು ಹಾಗೂ ವಾಹನಗಳ ಸುಗಮ ಸಂಚಾರ ನಿರ್ವಹಣೆಗಾಗಿ 2 ಹೊಸ ಟ್ರಾಫಿಕ್ ಪೊಲೀಸ್ ಠಾಣೆಗಳನ್ನು ಸೃಜಿಸಲು ಮತ್ತು ಬೆಂಗಳೂರು ನಗರ ಮತ್ತು ಪೊಲೀಸ್ ವ್ಯವಸ್ಥೆಯನ್ನು ಬಲಪಡಿಸಲು ಅಗತ್ಯವಿರುವ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಬಲವನ್ನು 2 ಆರ್ಥಿಕ ವರ್ಷಗಳಲ್ಲಿ 2023-24 ಮತ್ತು 2024-25 ಏನಪ್ಪಾ ಅಂದ್ರೆ ಸೃಜಿಸುವಂತೆ ಕೋರಿರುತ್ತಾರೆ. ನೆಕ್ಸ್ಟ್ ನೋಡ್ರಿ, ಬೆಂಗಳೂರು ನಗರಾದ್ಯಂತ ಮಹಿಳೆಯರ ಮೇಲಿನ ಅಪರಾಧಗಳನ್ನು ಹೆಚ್ಚುತ್ತಿದ್ದು ಬೆಂಗಳೂರು ನಗರದಲ್ಲಿ ಕೇವಲ 2 ಮಹಿಳಾ ಪೊಲೀಸ್ ಠಾಣೆಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ನಿರ್ವಹಿಸಲು ಹೊಸದಾಗಿ 6 ಮಹಿಳಾ ಪೊಲೀಸ್ ಠಾಣೆಗಳನ್ನು ಈ ಕೆಳಕಂಡ ಅಧಿಕಾರಿ ಸಿಬ್ಬಂದಿ ಸೃಜಿಸುವಂತೆ ಕೋರಿರುತ್ತಾರೆ. ಸೊ ನೋಡ್ರಿ, ಎಲ್ಲೆಲ್ಲಿ ಮಾಡ್ತಿದ್ದಾರೆ ಅಂದ್ರೆ ಉತ್ತರ, ಕೇಂದ್ರ, ಪಶ್ಚಿಮ, ಈಶಾನ್ಯ, ಆಗ್ನೇಯ ಮತ್ತೆ ವೈಟ್ ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ ಸಂಚಾರ ಪೊಲೀಸ್ ಸ್ಟೇಷನ್ ಅನ್ನ ಏನಪ್ಪಾ ಅಂದ್ರೆ ಸಂಚಾರ ಉತ್ತರ ಮತ್ತೆ ಪಶ್ಚಿಮ ಸ್ಟೇಷನ್ ಅನ್ನ 2 ಕ್ರಿಯೇಟ್ ಮಾಡ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, 28 ಏನಪ್ಪಾ ಅಂದ್ರೆ ಕಾನೂನು ಸುವ್ಯವಸ್ಥೆ ಪೊಲೀಸ್ ಠಾಣೆಗಳ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಬಲವನ್ನು ಹೆಚ್ಚಿಸುವಂತೆ ಕೋರಿರ್ತಾರೆ. ಎಲ್ಲೆಲ್ಲಿ ಮಾಡ್ತಿದ್ದಾರೆ ಅಂತ ಲಿಸ್ಟ್ ಅನ್ನ ಕೊಟ್ಟಿದ್ರೆ ಅದನ್ನು ಸಹ ಇಲ್ಲಿ ನೋಡ್ಕೋರಿ. ಇದಾದ್ಮೇಲೆ ನೋಡ್ರಿ, ಬೆಂಗಳೂರು ನಗರದಲ್ಲಿ ಏನಪ್ಪಾ ಅಂದ್ರೆ 8 ಸಿಇಎನ್ ಪೊಲೀಸ್ ಠಾಣೆಗಳಿಗೆ 48 ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಮಾತ್ರ ಮಂಜೂರಾಗಿದ್ದು ಪ್ರಸ್ತುತ ಏನಪ್ಪಾ ಅಂದ್ರೆ 8,000 ಪ್ರಕರಣ ಇದೆ. ಹಾಗಾಗಿ ಇನ್ನೂ ಹೆಚ್ಚಿನ ಸಿಬ್ಬಂದಿ ಬೇಕಂತ ಹೇಳಿ ಕೋರ್ತಿದ್ದಾರೆ. ಸೊ ಆ ಸ್ಟೇಷನ್ ಮಾಹಿತಿಯನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಇದಾದ್ಮೇಲೆ ಏನಪ್ಪಾ ಅಂದ್ರೆ ಈ ಸಂಚಾರಕ್ಕೆ ಬಂದ ನೋಡ್ರಿ, ಸಂಚಾರದಲ್ಲಿ ಮತ್ತೆ ಎಷ್ಟು ಬೇಕು ಏನ ಅನ್ನೋದನ್ನು ಕೊಟ್ಟಿದ್ದಾರೆ. ಬೆಂಗಳೂರು ನಗರದ ಅತಿಯಾದ ವಾಹನ ದಟ್ಟಣೆ ಸುಗಮ ನಿರ್ವಹಣೆಗಾಗಿ 3 ಹೊಸ ಪೊಲೀಸ್ ಠಾಣೆಗಳನ್ನು ಈ ಕೆಳಕಂಡ ಅಧಿಕಾರಿ ಸಿಬ್ಬಂದಿ ಬಲದೊಂದಿಗೆ ಸೃಜಿಸುವಂತೆ ಕೋರಿರ್ತಾರೆ. ಸಂಚಾರ ದಕ್ಷಿಣ, ಸಂಚಾರ ಪಶ್ಚಿಮ ಮತ್ತೆ ಉತ್ತರಕ್ಕೆ ಎಷ್ಟು ಬೇಕು ಅನ್ನೋದನ್ನ ಕೊಟ್ಟಿದ್ರೆ ಒಟ್ಟು ನೋಡ್ರಿ ಎಷ್ಟು ಜಾಸ್ತಿ ಮಾಡ್ಬೇಕು ಅನ್ನೋದನ್ನ ಕೊಟ್ಟಿದ್ರೆ ಒಟ್ಟು 255 ಸಿಬ್ಬಂದಿ ಬೇಕಂತಿಲ್ಲಿ ಹೇಳಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ 4 ಸಂಚಾರಿ ಪೊಲೀಸ್ ಠಾಣೆಗಳಲ್ಲಿ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬೆಂಗಳೂರು ನಗರದಲ್ಲಿ ಹೊಸದಾಗಿ ಸೃಜಿಸಲಾಗಿರುವ ಈ ಕೆಳಕಂಡ 4 ಪೊಲೀಸ್ ಸಂಚಾರಿ ಠಾಣೆಗಳಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಬಲ ಕಡಿಮೆ ಇರೋದ್ರಿಂದ ಏನಪ್ಪಾ ಅಂದ್ರೆ ಸದರಿ ಪೊಲೀಸ್ ಠಾಣೆಗಳ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಬಲವನ್ನು ಹೆಚ್ಚಿಸುವಂತೆ ಕೋರಿರ್ತಾರೆ. ಯಾವ್ಯಾವ್ದಂತಾನು ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಒಟ್ಟಾರೆ ನೋಡ್ರಿ ಏನೇನ್ ಬೇಕು, ಎಷ್ಟೆಷ್ಟು ನಮಗೆ ಹುದ್ದೆಗಳು ಬೇಕನ್ನೋದೇನಪ್ಪ ಅಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ನೋಡ್ರಿ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲೆಲ್ಲಿ ಏನೇನ ಹುದ್ದೆಯನ್ನ ಕ್ರಿಯೇಟ್ ಮಾಡಿದಾರೆ ಅಂತ ಹೇಳಿ ಏನ್ ಮಾಡ್ತೀವಪ್ಪ ಅಂದ್ರೆ ನಿಮಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ PDF ಲಿಂಕ್ ಅನ್ನ ಕೊಡ್ತೀವಿ. ಸೊ ನೀವು ಇನ್ ಕೇಸ್ ಏನಪ್ಪ ಅಂದ್ರೆ ಯಾವ ಸ್ಟೇಷನ್ ಅಲ್ಲಿ ಎಷ್ಟು ಹುದ್ದೆಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಪೊಲೀಸ್ ಠಾಣೆಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಆ PDF ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಎಲ್ಲಿ ಎಷ್ಟು ಹುದ್ದೆಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ನೀವು ನೋಡಬಹುದಾಗಿದೆ. ಜೊತೆಗೆ ನೋಡ್ರಿ ಮೇಲೆ ವಿವರಿಸಿರುವಂತೆ ಬೆಂಗಳೂರು ನಗರ ಪೊಲೀಸ್ ಘಟಕಕ್ಕೆ ಈ ಕೆಳಕಂಡ 2454 ಅಧಿಕಾರಿ ಮತ್ತು ಸಿಬ್ಬಂದಿಗಳ ಹುದ್ದೆಗಳನ್ನು ಸೃಜಿಸಲು 2023-24 ಸಾಲಿನಲ್ಲಿ ತಗಲುವ ಅಂದಾಜು ಆವರ್ತಕ ವೆಚ್ಚ ಎಷ್ಟಪ್ಪ ಅಂದ್ರೆ
56 ಕೋಟಿ 71 ಲಕ್ಷ 75000 800 ರೂಪಾಯಿಗಳು ತಗುಲುತ್ತೆ. ಅದೇ ತರನಾಗಿ 2024 25 ನೇ ಸಾಲಿನಲ್ಲಿ ನೋಡಿ ಅಂದಾಜು ಆವರ್ತಕ ವೆಚ್ಚ ಎಷ್ಟು ಇರುತ್ತೆ ಅಂದ್ರೆ 57 ಕೋಟಿ 92 ಲಕ್ಷ 42000 409 19 ರೂಪಾಯಿಗಳು ಅಂದ್ರೆ ಒಟ್ಟು ನೋಡಿ 114 ಕೋಟಿ 64 ಲಕ್ಷ 18219 ರೂಪಾಯಿಗಳು ವೆಚ್ಚಗಳು ಇಲ್ಲಿ ತಗುಲುತ್ತವೆ. ಜೊತೆಗೆ ನೋಡಿ 2023 24 ನೇ ಸಾಲಿನಲ್ಲಿ ತಗಲುವ ಅಂದಾಜು ಅನಾವರ್ತಕ ವೆಚ್ಚ ಎಷ್ಟಪ್ಪ ಅಂದ್ರೆ 5 ಕೋಟಿ 31 ಲಕ್ಷದ 62000 ರೂಪಾಯಿ ತಗಲುತ್ತೆ. ಅದೇ ತರನಾಗಿ 2024 25 ನೇ ಸಾಲಿನಲ್ಲಿ ನೋಡಿ 2 ಕೋಟಿ 99 ಲಕ್ಷದ 40000 ರೂಪಾಯಿ ತಗಲುತ್ತೆ. ಹಾಗಾದ್ರೆ ಎಷ್ಟು ಹುದ್ದೆಗಳನ್ನ ಯಾವ್ಯಾವ ವರ್ಷ ಸೃಷ್ಟಿ ಮಾಡ್ತಾರೆ ಅಂತಂದ್ರೆ ನೋಡ್ರಿ, ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಆರ್ಥಿಕ ವರ್ಷ 2023-24ಕ್ಕೆ ಏನಪ್ಪ ಅಂದ್ರೆ ಒಟ್ಟು 3 ಎಸಿಪಿ ಪಿಐ ಹುದ್ದೆಗಳು 23, ಜೊತೆಗೆ ಪಿಎಸ್ಐ 116, ಎಎಸ್ಐ 234, ಎಚ್ಸಿ 272, ಪಿಸಿ 578, ಒಟ್ಟು 1226. ಅದೇ ತರನಾಗಿ 2024-25ಕ್ಕೆ ನೋಡ್ರಿ, 1 ಎಸಿಪಿ 6 ಪಿಐ 162, ಪಿಎಸ್ಐ 318, ಎಎಸ್ಐ 236, ಎಚ್ಸಿ 505, ಪಿಸಿ ಹುದ್ದೆಗಳನ್ನ ಸೃಷ್ಟಿ ಮಾಡ್ತಾರೆ. ಒಟ್ಟಾಗಿ ನೋಡೋದಾದ್ರೆ ನೋಡ್ರಿ, 2 ವರ್ಷ ಸೇರಿಸಿ 4 ಎಸಿಪಿ ಹುದ್ದೆಗಳು, 29 ಪಿಐ, 278 ಪಿಎಸ್ಐ, 552 ಎಎಸ್ಐ, 508 ಎಚ್ಸಿ, 1083 ಪಿಸಿ, ಒಟ್ಟು 2454 ಹುದ್ದೆಗಳನ್ನ ಸೃಷ್ಟಿ ಮಾಡ್ತಾರೆ. ಜೊತೆಗೆ ನೋಡ್ರಿ, 2023-24 ಮತ್ತು 24-25ನೇ ಆರ್ಥಿಕ ವರ್ಷದಲ್ಲಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಘಟಕಕ್ಕೆ ಹೊಸದಾಗಿ 5 ಸಂಚಾರ ಪೊಲೀಸ್ ಠಾಣೆಗಳನ್ನು ಮತ್ತು 6 ಮಹಿಳಾ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಲು, ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಠಾಣೆಗಳು ಮತ್ತು ವಿಭಾಗಗಳನ್ನು ಬಲಿಪಡಿಸಲು, ಒಟ್ಟಾರೆಯಾಗಿ 2544 ವಿವಿಧ ವೃಂದದ ಹುದ್ದೆಗಳನ್ನು ಸೃಜಿಸಿ ಸರ್ಕಾರದ ಮಂಜೂರಾತಿಗೆ ಆದೇಶ ಹೊರಡಿರುವಂತೆ ಕೋರಿರುತ್ತಾರೆ. ಜೊತೆಗೆ ನೋಡ್ರಿ, ಸರ್ಕಾರದ ಆದೇಶ ಸಂಖ್ಯೆನೂ ಕೂಡ ಇದೆ. ಇದಾದ್ಮೇಲೆ ಇಲ್ಲೇನ್ ಹೇಳ್ತಾರೆ ಅಂದ್ರೆ, ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಹೊಸದಾಗಿ 5 ಸಂಚಾರ ಪೊಲೀಸ್ ಠಾಣೆಗಳನ್ನು, 6 ಮಹಿಳಾ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಲು ಮತ್ತು ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು, ಪ್ರಸ್ತುತ ಇರುವ ಕೆಳಕಂಡ ಠಾಣೆ ಕಚೇರಿಗಳನ್ನು ಬಲಪಡಿಸಲು ಒಟ್ಟಾರೆ 2454 ಹುದ್ದೆಗಳನ್ನು ಹೊಸದಾಗಿ 2 ಹಂತಗಳಲ್ಲಿ ಸೃಜಿಸಲು ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶಿಸಲಾಗಿದೆ. ಸೊ ಎಲ್ಲೆಲ್ಲಿ ಎಷ್ಟು ಅಂತ ಕೊಟ್ಟಿದ್ದಾರೆ ಅದನ್ನು ಸಹ ನೀವು ಒಂದ್ಸರಿ ನೋಡ್ಕೊರಿ. ಸೊ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂದ್ರೆ, ಈ ಕೆಳಕಂಡಂತೆ ಪಿಎಸ್ಐ ಮತ್ತು ಪಿಸಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ 2 ಹಂತದಲ್ಲಿ ಭರ್ತಿ ಮಾಡಲು ಸಹಮತಿ ನೀಡಿದೆ. ಇದರಲ್ಲಿ ಕಲ್ಯಾಣ ಕರ್ನಾಟಕ ವೃಂದ ಮತ್ತು ರಾಜ್ಯ ವೃಂದ ಸಹ ಸೇರಿದೆ ಎಂದು ತಿಳಿಸಿದೆ. ಅಂದ್ರೆ ನೋಡ್ರಿ, ಹೊಸದಾಗಿ 2 ವರ್ಷದಲ್ಲಿ ಎಷ್ಟು ಹುದ್ದೆಗಳನ್ನು ಸೃಷ್ಟಿ ಮಾಡ್ತಾರೆ ಅಂದ್ರೆ 2454 ಹುದ್ದೆಗಳನ್ನು ಸೃಷ್ಟಿ ಮಾಡ್ತಾರೆ. ಇದರ ನೇರ ನೇಮಕಾತಿ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರೆ 1095 ಹುದ್ದೆಗಳನ್ನ ಭರ್ತಿ ಮಾಡ್ತಾರೆ. ಹಾಗಾದ್ರೆ ಆರ್ಥಿಕ ವರ್ಷ 2023-24ಕ್ಕೆ ನೋಡ್ರಿ, 100 ಪಿಎಸ್ಐ ಹುದ್ದೆಗಳನ್ನ, 450 ಪಿಸಿ ಹುದ್ದೆಗಳನ್ನ, ಒಟ್ಟು 550 ಏನಪ್ಪಾ ಅಂದ್ರೆ ಹುದ್ದೆಗಳನ್ನ ಭರ್ತಿ ಮಾಡ್ಕೊಂಡ್ರೆ ಆರ್ಥಿಕ ವರ್ಷ 2024-25ಕ್ಕೆ ನೋಡ್ರಿ, 95 ಪಿಎಸ್ಐ ಹುದ್ದೆಗಳನ್ನ, 450 ಪಿಸಿ ಹುದ್ದೆಗಳು, 545 ಏನಪ್ಪಾ ಅಂದ್ರೆ ಒಟ್ಟಾರೆ ಹುದ್ದೆಗಳನ್ನ. 2 ವರ್ಷದ ನಾವು ನೋಡೋದಾದ್ರೆ 2 ವರ್ಷಕ್ಕೆ ಸೇರಿಸಿ ಏನಪ್ಪಾ ಅಂದ್ರೆ 195 ಪಿಎಸ್ಐ ಹುದ್ದೆಗಳನ್ನ, 900 ಪಿಸಿ ಹುದ್ದೆಗಳನ್ನ ಸೇರಿಸಿ ಒಟ್ಟು 1095 ಹುದ್ದೆಗಳನ್ನ ಏನ್ ಮಾಡ್ತಾರೆ ಅಂದ್ರೆ ನೇರ ನೇಮಕಾತಿ ಮೂಲಕ ಭರ್ತಿಯನ್ನ ಮಾಡ್ಕೋತಾರೆ. ಹಾಗಾಗಿ ನೋಡ್ರಿ, ಯಾರೆಲ್ಲ ತಯಾರಿ ಮಾಡ್ತಿದ್ರಲ್ಲ ಅವ್ರು ಇನ್ನೂ ಕೂಡ ಹೆಚ್ಚಿನ ತಯಾರಿಯನ್ನ ಮಾಡ್ರಿ. ಶೀಘ್ರದಲ್ಲೇ ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರದಿಂದ ಅಥವಾ ಡಿಪಾರ್ಟ್ಮೆಂಟ್ ಇಂದ ಅಧಿಸೂಚನೆ ಬಂದು ಈ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ತಾರೆ. ಇದೇ ತರನಂತ ಉಪಯುಕ್ತ ಮಾಹಿತಿನ ನಿಮಗೆ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.